ನಾನು ಗೌರವ್ ಗಂಡ ಹೆಂಡತಿ ಅಲ್ಲ ಅಂತ ಮೊದಲೇ ಹೇಳಬೇಕಾಗಿತ್ತು ಈಗ ಏನಾದರೂ ಇವರು ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ರೆ ಮುಗಿತು ಕತೆ ಅರೆ ಇವರು ಯಾರು ಮಿಸ್ಟರ್ ಅಂಡ್ ಮಿಸಸ್ ಗೌರವ್ ಅಂತಾರೆ ಅಂದ್ರೆ ಗೌರವ್ ಇವರತ್ರ ನಾನೇ ಅವರ ಹೆಂಡತಿ ಅಂತ ಹೇಳ್ಕೊಂಡಿದಾರಾ ಹಾಯ್ ಫ್ರೆಂಡ್ ಹಾಯ್ ಮಹಿಮ ಹಾಯ್ ಈಗ ಹೆಲ್ತ್ ಆಗಿದೆ ಯಾ ಫೈನ್ ಗುಡ್ ಅಣ್ಣ ಪ್ರಣವ್ ಅಂತ ಮಹಿಮ ಅಂತ ಕಾಲೇಜ್ ಫ್ರೆಂಡ್ಸ್ ಓ ಹೌದಾ ಹಾಯ್ ನಾನು ವೇದಾಂತ್ ಗೌರವ್ ಅಣ್ಣ ಹಾಯ್ ಇವಳನ್ನ ನಕ್ಕ ವಚನ ಎಲ್ಲೋ ಹೊರಟಿರೋ ಹಾಗಿದೆ ಹಾ ಸಿಟಿಗೆ ಹೋಗ್ತಿದೀವಿ ಟ್ಯಾಬ್ಲೆಟ್ ತಗೊಂಡ್ಬರಣ ಅಂತ ಓ ಹಾಗಾದ್ರೆ ಬಿಜಿ ಇದ್ದೀರಾ ಹಾಗೇನಿಲ್ಲ ಮೆಡಿಸಿನ್ ಎಲ್ಲ ಖಾಲಿ ಆಗಿತ್ತಲ್ವಾ ಅದಕ್ಕೆ ತರಣ ಅಂತ ಅಷ್ಟೇ ಓಕೆ ಕ್ಯಾರಿ ಆನ್ ಈಗ ಹೋಗ್ತಿದೀವಿ ಡಿನ್ನರ್ ಗೆ ಎಲ್ಲರೂ ಸೇರಣ ಓಕೆ ಶೂರ್ ಎಲ್ಲರೂ ಸೇರ್ತೀವಿ ಅಂದಮೇಲೆ ಸಕ್ಕತ್ ಎಂಜಾಯ್ ಮಾಡಬಹುದು ಖಂಡಿತ ಬರ್ತೀವಿ ಹಾಗಾದ್ರೆ ಡಿನ್ನರ್ ಗೆ ಎಲ್ಲರೂ ಸೇರಣ ಓಕೆ ಬೈ 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 ಮಹಿ ನೀನು ಹೋಗ್ತಾ ಇರು ನಾನು ನಿಮಿಷ ಬಂದೆ ಅಯ್ಯೋ ಮತ್ತೆ ಯಾಕಪ್ಪ ಬಂದ ಹಾ ಗೌರವ್ ಮಹಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಣ ಅವಳ ಜೊತೆಲೇ ಇದ್ದಲ್ವಾ ಅದಕ್ಕೆ ಏನು ಹೇಳಕಾಗಲಿಲ್ಲ ಅವಳಿಗೆ ತುಂಬಾ ಶಾಕಿಂಗ್ ನ್ಯೂಸ್ ಆಗಲಿ ಹ್ಯಾಪಿ ಮೂಡ್ ಆಗಲಿ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಒಂದು ವೇಳೆ ಹಾಗೇನಾದರೂ ಆದರೆ ಅವಳ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ದಾರೆ ಅಯ್ಯೋ ಹೌದಾ ಅದಕ್ಕೆ ಅವಳನ್ನ ಎಷ್ಟು ಖುಷಿಯಾಗಿರೋದಕ್ಕೆ ಸಾಧ್ಯನೋ ಅಷ್ಟು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನೋಡಬೇಕು ಅದರಲ್ಲಿ ಎಷ್ಟು ಸಕ್ಸಸ್ ಆಗ್ತೀನಿ ಅಂತ ಓಕೆ ಗೌರವ್ ಬೈ ಬೈ ಸರಿ ಬನ್ನಿ ಹೋಗೋಣ ಬನ್ನಿ 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 ಒಂದು ಬಿಸಿನೆಸ್ ಅಲ್ಲಿ ಒಂದೇ ತರದ ಐಡಿಯಾಗಳು ಒಂದೇ ತರದ ಜನಗಳು ಇದ್ದರೆ ಬಿಸಿನೆಸ್ ಅಂತ ಚೆನ್ನಾಗಿ ಡೆವಲಪ್ ಆಗೋದಿಲ್ಲ ನಾನಾ ತರದ ಐಡಿಯಾಸ್ ಇರಬೇಕು ಐಡಿಯಾಸ್ ಇರೋ ಜನಗಳು ಇದ್ದರೆ ಬಿಸಿನೆಸ್ ತಾನಾಗಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಹರಿ ತಲೆನಲ್ಲಿ ಹೊಸ ಹೊಸ ಐಡಿಯಾಗಳಿದೆ ಅವನಿಗೆ ಇದೆಲ್ಲ ಹೊಸದಾಗಿರೋದ್ರಿಂದ ಬಿಸಿನೆಸ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು ಈಗ ದಾವಣಗೆರೆನಲ್ಲಿ ಇದ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಹಾಗೆ ನಮ್ಮ ಇತರೆ ಬ್ರಾಂಚ್ ಗಳಲ್ಲಿರುವ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದಲ್ವಾ ಏನಂತೀಯ ಮದನ್ ದಾದಾಜಿ ನೀವು ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀರಾ ನಿಮ್ಮ ಮಾತಿಗೆ ಎದುರು ಮಾತೇ ಇಲ್ಲ ಪದ್ಮ ನೀನು ಏನಂತೀಯ ಹರಿ ಬಿಸಿನೆಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಮುಂದೆ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅಂತ ನೋಡಿ ಆಮೇಲೆ ಏನಾದರೂ ಹೇಳಬಹುದು ಅಷ್ಟೇ ದಾದಾಜಿ ನನಗೇನೋ ಅಂದಮೇಲೆ ಭರವಸೆ ಇದೆ ನೀವು ಹೇಳಿದ ಮೇಲೆ ಮತ್ತಿನ್ನೇನಿದೆ ದಾದಾಜಿ ಎಲ್ಲರೂ ಒಪ್ಪಿದ ಹಾಗೇನೆ ವಾವ್ ನನ್ನ ಗಂಡನ ಪೊಸಿಷನ್ನು ಫಿಕ್ಸ್ ಆಯಿತು ಅಮೃತನ್ ಸೊಂಟದಲ್ಲಿರೋ ಕೀ ಬಂಚನ ನನಗೆ ಕೊಡಿಸ್ತೀನಿ ಅಂತ ಹೇಳಿ ದಾದಾಜಿ ಈ ಮನೆ ಯಜಮಾನಿ ನಾನೇ ಅಂತ ಎಲ್ಲ ಜವಾಬ್ದಾರಿ ನಂದೆ ಅಂತ ಪ್ಲೀಸ್ ಹೇಳಿಬಿಡಿ ದಾದಾಜಿ ನಮ್ಮ ಪದ್ಮನಿಗೆ ಒಳ್ಳೆ ಹ್ಯಾಂಡ್ ಸಿಕ್ಕಿದಾಗಾಯ್ತು ಹಾಗೆ ನಮ್ಮ ಅಮೃತಾಗೂ ಒಂದು ಒಳ್ಳೆ ಹ್ಯಾಂಡ್ ಸಿಕ್ಬಿಟ್ರೆ ಅವಳು ನಿರಾಳವಾಗಿರ್ಬೋದು ಧನ್ಯಗಿಂತ ಬೇಕಾ ದಾದಾಜಿ ನನಗೆ ನನ್ನ ಸೊಸೆ ಇದ್ದಾಳಲ್ಲ ಅಯ್ಯೋ 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 ನಿನ್ನ ಬೆಂಕಿ ಹಾಕ ಧನ್ಯ ಅಂತೆ ಧನ್ಯ ಇದೆ ನಿನಗೆ ಮುಂದೆ ಈಗ ಸಿಕ್ಕಿರೋ ಒಂದು ಅವಕಾಶನ ಅನುಭವಿಸ್ತೀನಿ ಆಮೇಲೆ ನಿನ್ನ ನೋಡ್ಕೋತೀನಿ ದಾದಾಜಿ ನಾನು ಏನು ಮಾಡೋದು ಅಂತ ಹೇಳಿದರೆ ಮದನ್ ನೀನು ಯಾವತ್ತಿದ್ರು ಈ ಮನೆ ಆಸ್ತಿನೇ ಕಣ ಆದರೆ ಬಿಸ್ನೆಸ್ಸು ಬಿಸ್ನೆಸ್ ಅಂತ ದುಡ್ದು ದುಡ್ದು ನಿನ್ನ ಬುದ್ಧಿಗೂ ಆಯಾಸ ಆಗಿದೆ ಸ್ವಲ್ಪ ದಿವಸ ರೆಸ್ಟ್ ತಗೋ ಹರಿ ಪದ್ಮನಿಗೆ ಸಾಥ್ ಕೊಡ್ತಾನೆ ಸ್ವಲ್ಪ ದಿವಸ ನೀನು ರೆಸ್ಟ್ ತಗೊಳ್ಳೋದೇ ಒಳ್ಳೇದು ಅಂತ ಅನ್ಸುತ್ತೆ ನನಗೆ
ಅಲ್ಲ ದಾದಾಜಿ, ಮದನ್ ಜೊತೆಲಿಲ್ದೆ ಪದ್ಮ ಹರಿನೂ ತುಂಬಾ ಚುರುಕಾಗಿದ್ದಾನೆ ಕಣ. ಮದನ್ ತರಾನೇ ನಿನಗೆ ಅವನು ಹೆಲ್ಪ್ ಮಾಡ್ತಾನೆ. ಅಲ್ಲ ದಾದಾಜಿ, ಅದು ಏನು ಈ ಮನೆಯಲ್ಲಿ ನನ್ನ ಎಲ್ಲ ಮಾತುಗೂ ಪ್ರಶ್ನೆ ಹುಟ್ಕೋತಾ ಇದೆ. ಮೊದಲೆಲ್ಲ ನನ್ನ ಮಾತಿನ ಮುಂದೆ ಉಸಿರಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದವರೆಲ್ಲ ಇವತ್ತು ಯಾಕೆ ಏನು ಕೇಳೋಂಗಾಗಿದ್ದೀರಾ? ನಾನು ನಿರ್ಧಾರ ಮಾಡಾಗಿದೆ, ಅದೇ ಕೊನೆ. ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಹರಿ, ಪದ್ಮನ್ ಜೊತೆ ಇದ್ದು ನಮ್ಮ ಬಿಸ್ನೆಸ್ ಎಲ್ಲ ಡೀಟೇಲ್ಸ್ನು ತಿಳ್ಕೋ. ಈಗ ಮಾತಾಡ್ತಿದ್ದೀರಲ್ಲ, ಇದು ಮಾತಂದ್ರೆ ಅಲ್ಲಿಗೆ ದಾದಾಜಿ ಹೇಳಿದ್ಮೇಲೆ ಮುಗಿದು ಹೋಯ್ತು. ಗೌರವ್, ಯಾರು ಅವರು? ನಾನು ಇಷ್ಟಿನ ನೋಡೇ ಇರಲಿಲ್ಲ ಅವ್ರನ್ನ. ಓಲ್ಡ್ ಫ್ರೆಂಡ್ಸ್ ಅಣ್ಣ, ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ. ಮತ್ತೆ ಅವ್ರು ನಿಮ್ಗೆ ಹೇಗ್ರಿ ಪರಿಚಯ? ಅದು ನನಗೆ ಮಹಿಮಾ ಪರಿಚಯ. ಹೌದಾ? ಪಾಪ ಹಾರ್ಟ್ ಪೇಷಂಟ್ ಅಂತೆ, ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ನೋಡಿ. ಹಾಂ, ನನ್ನ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ, ನನಗೂ ಈಗಲೇ ಗೊತ್ತಾಗಿದ್ದು. ಅಂದರೆ ನೀವು ಟಚ್ಚಲ್ಲಿದ್ದರಾ? ಇಲ್ಲ, ಅವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಮ್ಮಿಬ್ರಿಗೂ ಕಾಂಟ್ಯಾಕ್ಟೇ ಇರಲಿಲ್ಲ, ಇವತ್ತೇ ನೋಡಿದ್ದು. ಮತ್ತೆ ಅದಕ್ಕೆ ಗೊತ್ತಾಗಿಲ್ಲ ನಿಮಗೆ? ಬಾವ, ಇಬ್ರು ಒಳ್ಳೆ ಜೋಡಿ ಅಲ್ವಾ? ಜೊತೆಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಹೌದು, ತುಂಬ ಚೆನ್ನಾಗಿದ್ದಾರೆ. ಗೌರವ್, ಒಂದು ಮಾತು, ನೀನು ಯಾವಾಗಲೂ ಪರಿಚಯ ಇರೋರ ಜೊತೆ ಮಾತ್ರ ಕ್ಲೋಸ್ ಆಗಿ ಮೂವ್ ಮಾಡ್ತೀಯಾ, ಅಥವಾ ಈಗ ತಾನೇ ಪರಿಚಯ ಆಗಿರೋರ ಜೊತೆನೂ ಕ್ಲೋಸ್ ಆಗಿ ಮೂವ್ ಮಾಡ್ತೀಯಾ? ಇಲ್ಲ ಅಣ್ಣ, ನಾನು ಸ್ವಲ್ಪ ರಿಸರ್ವ್ಡ್, ನಿಮಗೆ ಗೊತ್ತಲ್ಲ. ತುಂಬ ಕ್ಲೋಸ್ ಆಗಿದ್ರೆ ಮಾತ್ರ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತೀನಿ. ಹಾಂ, ನಾನು ಸ್ವಲ್ಪ ಹಾಗೇನೆ. ಆದರೆ ನಿನ್ನ ಫ್ರೆಂಡ್ ಹಾಗಲ್ಲ ಬಿಡು. ಅಂದರೆ? ಅಂದರೆ ಅವ್ನು ನಿನ್ನ ಫ್ರೆಂಡು, ಆದರೆ ತನ್ಯಾವರು ಅವ್ನ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿಲೇ ಬಿಹೇವ್ ಮಾಡ್ತಿದ್ದ, ಅದಕ್ಕೆ ಹೇಳಿದೆ. ವೇದ್, ಕೆಲವ್ರ ಗುಣನೇ ಹಾಗೆ, ಎಲ್ಲರ ಜೊತೆ ತುಂಬ ಬೇಗ ಮಿಂಗಲ್ ಆಗ್ಬಿಡ್ತಾರೆ, ಪ್ರತೀಕ್ಷಾ ಥರ. ಹಾಂ ಹಾಂ, ಹುಡುಗಿರಾಗಿದ್ದರೆ ಒಳ್ಳೆಯದು. ಹೋಗಲಿ ಬಿಡೋಣ, ಅವ್ನು ಸ್ವಲ್ಪ ಹಾಗೇನೆ. ಏನೋಪ್ಪ, ನನಗಂತೂ ಇದೆಲ್ಲ ಇಷ್ಟ ಆಗೋದಿಲ್ಲ. ಇನ್ಮೇಲೆ ನಿಮಗೆ ಬಿಸ್ನೆಸ್ ನೋಡ್ಕೊಳ್ಳೋ ಜವಾಬ್ದಾರಿನೂ ಕಡಿಮೆ ಆಗತ್ತೆ. ಮಕ್ಕಳು ಬಂದ ತಕ್ಷಣ ನಾವು ಅನ್ಕೊಂಡಿರೋ ಜಾಗಕ್ಕೆಲ್ಲ ಹೋಗಿ ಬಂದ್ಬಿಡೋಣ, ಏನಂತೀರಾ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಅಮೃತ, ಈ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಏನೇನೋ ವಿಚಿತ್ರಗಳು ನಡೀತಾ ಇದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ವಿಚಿತ್ರನ? ಏನು ವಿಚಿತ್ರ, ಏನು ನಡೀತಿದೆ? ಅಮೃತ, ನನ್ನ ಬಗ್ಗೆ ಮದನ್ ಬಗ್ಗೆ ನಿನಗೇನು ಅನಿಸುತ್ತೆ? ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದ್ರಲ್ಲಿ ನಾವು ಹೇಗೆ ಅಂತ ನಿನ್ನ ಅಭಿಪ್ರಾಯ? ನಿಮ್ಮಿಬ್ಬರನ್ನ ಮೀರ್ಸೋರಿಲ್ಲ ಬಿಡಿ. ಇದುವರೆಗೂ ನಮ್ಮಿಬ್ಬರಿಂದ ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ತೊಂದರೆ ಆಗಿರೋದಾಗಲಿ ಅಥವಾ ಲಾಸ್ ಆಗಿರೋದಾಗಲಿ ನೀನು ನೋಡಿದ್ಯಾ ಅಥವಾ ಕೇಳಿದ್ಯಾ? ಇಲ್ಲ, ನೋಡಿಲ್ಲ, ಯಾವತ್ತೂ ಕೇಳೂ ಇಲ್ಲ. ಅಂದಮೇಲೆ ಇದ್ದಕ್ಕಿದ್ದ ಹಾಗೆ ನಾನು ತಪ್ಪು ಮಾಡ್ತೀನಿ, ನನ್ನಿಂದಾಗಿ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ. ಇನ್ನು ಮದನ್ ಚೆಕ್ಕಲ್ಲಿ ಹೆಚ್ಚು ಅಮೌಂಟ್ ಬರೀತಾನೆ, ಅವನ ಬೇಜವಾಬ್ದಾರಿತನದಿಂದ 4.5 crore ಲಾಸ್ ಆಗ್ತಿತ್ತು ಅಂತೆಲ್ಲ ಮಾತಾಡ್ತಾರೆ. ಆಮೇಲೆ ನಿನ್ನ ಡೈಮಂಡ್ ನೆಕ್ಲೆಸ್ಸು ಸುಗಂಧಿ ಹತ್ರ ಸಿಗುತ್ತೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿನಗೇನು ಅನ್ನಿಸ್ತಾ ಇಲ್ವಾ? ಟೈಮ್ ಕಣ್ರಿ, ಟೈಮ್ ಸರಿ ಇಲ್ಲದಾಗ ಯಾವುದು ಸರಿ ಹೋಗಲ್ಲ. ಟೈಮ್ ಅಲ್ಲ ಅಮೃತ, ಇದು ಟೈಮ್ ತಪ್ಪಲ್ಲ, ಬೇಕು ಬೇಕು ಅಂತಾನೆ ಯಾರೋ ಮಾಡ್ತಿರೋ ತಪ್ಪಿದು.
ಈ ಮನೆಯಲ್ಲಿ ಯಾರೋ ಸಂಚು ಮಾಡ್ತಿದ್ದಾರೆ. ಸಂಚು ಮಾಡ್ತಿದ್ದಾರಾ ರೀ? ಏನು ಹೇಳ್ತಿದ್ದೀರಾ ನೀವು? ನನಗೇನೋ ಹಾಗೆ ಅನ್ನಿಸ್ತಿದೆ ಅಮೃತ. ಈ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಏನೇನೋ ನಡೀತಿದೆ. ಒಂದು ವೇಳೆ ಇದು ಹೀಗೆ ಮುಂದುವರಿದ್ರೆ ಯಾವುದೋ ದೊಡ್ಡ ಅನಾಹುತ ಆಗೋದಂತ ಗ್ಯಾರಂಟಿ. ರೀ, ಅನಾಹುತನ? ಹೌದು ಅಮೃತ, ಇದೆಲ್ಲ ಏಕಾಏಕಿ ಆಗ್ತಿರೋದಲ್ಲ, ಯಾರೋ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಿರ್ಬೇಕು. ಯಾಕೆಂದರೆ ನಮ್ಮಿಂದ ಆಗ್ತಾ ಇರೋ ತಪ್ಪಿಗೆ ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಸಿಗ್ತಾ ಇಲ್ಲ. ಮದನ್ ಚೆಕ್ಗೆ ಸೈನ್ ಹಾಕಿಸ್ಬೇಕಾದ್ರೆ 3-4 ಸಲ ಕ್ರಾಸ್ ಚೆಕ್ ಮಾಡ್ತಾನೆ. ಇನ್ನು ಡೈಮಂಡ್ ನೆಕ್ಲೆಸ್ ಬಗ್ಗೆ ಸುಗಂಧಿ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಇಷ್ಟು ವರ್ಷ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ನನ್ನಿಂದ ತಿಂಗಳಿಗೆ 5-6 ಲಕ್ಷ ಲಾಸ್ ಆಗ್ತಿದೆ. ಇದರಿಂದನೇ ಗೊತ್ತಾಗಲ್ವಾ ಏನೇನೋ ನಡೀತಿದೆ ಅಂತ. ಅಣ್ಣಂಗೆ ಇನ್ನೂ ಯಾವ ವಿಷಯನೂ ಗೊತ್ತಾಗಿಲ್ಲ ಅಲ್ವಾ? ಅಣ್ಣಂಗೆ ಯಾವ ವಿಷಯನೂ ಗೊತ್ತಾಗಿಲ್ವಾ ಅಂದೆ? ಇಲ್ಲ, ಅವ್ರಿಗೇನು ಗೊತ್ತಿಲ್ಲ. ಗೊತ್ತಾದ್ಮೇಲೆ ಯಾವುದನ್ನು ಕಂಟ್ರೋಲ್ ಇಡೋಕ್ಕಾಗಲ್ಲ. ಅದು ಹೇಗೆ ಮ್ಯಾನೇಜ್ ಮಾಡ್ತೀರಾ ಮಾಡಿ. ಮದುವೆ ಆಗೋದಕ್ಕೆ ಹೇಗೆ ನಿರ್ಧಾರ ಮಾಡಿದ್ರು ಹಾಗೇ ನೀವಿಬ್ರು ಅಕ್ಕ ತಂಗಿ ಸೇರಿಕೊಂಡು ಮ್ಯಾನೇಜ್ ಮಾಡಿ. ನೀವಿಬ್ರು ಮ್ಯಾನೇಜ್ ಮಾಡ್ತೀರಾ ಬಿಡಿ, ಚೆನ್ನಾಗಿ ಮಾಡಿ. ಅಯ್ಯೋ, ಇದೇನಪ್ಪ ಬಂತು ಇಲ್ಲಿ? ಬಂದು ಇವರಿಬ್ರ ಸಂಬಂಧನ ಸುಧಾರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನನ್ನ ವೇದ ಸಂಬಂಧಕ್ಕೇನೆ ಕಂಟಕ ಬರೋ ಹಾಗೆ ಆಗ್ತಿದೆಯಲ್ಲ. ಆ ಕಣಿ ಹೆಂಗಸು ಗಂಡ ಅಂತರ ಕಾದಿದೆ ಅಂತ ಹೇಳಿದ್ಲು, ಅದು ಇದೇ ಗಂಡಾಂತರದ ಮುನ್ಸೂಚನೆ ಅಲ್ಲ ತಾನೆ? ನಾನು ಗೌರವ್ ಮೇಡ್ ಫಾರ್ ಈಚ್ ಅದರ್. ನಾವೇ ಅವರಿಬ್ರು ಪ್ರೀತಿಗೆ ಆದರ್ಶ ಅಂತ ಬೇರೆ ಹೇಳ್ಕೊತಾರೆ ಅವರಿಬ್ರು. ಅವ್ರಿಗೆ ನನ್ನ ಗಂಡ ವೇದ್ ಅನ್ನೋ ಸತ್ಯ ಗೊತ್ತಾದರೆ ಅದು ಏನಾಗುತ್ತೋ ಏನೋ. ಅವಳಿಗೆ ಶಾಕಿಂಗ್ ನ್ಯೂಸ್ ಗೊತ್ತಾಗಬಾರ್ದು, ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೋತಾ ಇದ್ದೀನಿ ಅಂತಾನೆ. ಈ ವಿಷಯ ಏನಾದರೂ ಹೇಳಿದ್ರೆ ಅದು ಏನಾಗುತ್ತೋ ಏನೋ. ನಾನು ಏನು ಮಾಡಲಿ ಈ ವಿಷಯದಲ್ಲಿ? ಗೌರವ್ ನನಗೆ ಹೆಲ್ಪ್ ಮಾಡೋದಂತೂ ಕನಸಿನ ಮಾತು. ನಾನು ಏನಪ್ಪ ಮಾಡಲಿ, ಏನು ಮಾಡಲಿ? ಕಣ್ಣಿನ ನೆತ್ತಿಮೇಲೆ ಇಟ್ಕೊಂಡಿದ್ಯಾ? ನೋಡ್ಕೊಂಡು ಹೋಗಕ್ಕೆ ಗೊತ್ತಾಗಲ್ವಾ? ಇವಾಗೇನೋ ಹಿಂದೆ ಇದ್ದೆ ಇಟ್ಕೊಂಡೆ, ಮತ್ತೆ ಬಿದ್ರಣ ಇರಲ್ಲ ಇಟ್ಕೊಳಕ್ಕೆ. ಸುಳ್ಳು ಯಾಕೆ ಹೇಳ್ತಿದ್ದೀರಾ ಗೌರವ್? ನನ್ನ ಮೇಲೆ ದ್ವೇಷನೇ ಎದ್ದಿದ್ರೆ ಸಾಯಿಲಿ ಅಂತ ನನ್ನನ್ನು ಬಿಟ್ಬಿಡ್ತಿದ್ರಿ. ಆದರೆ ಬೀಳ್ತಿರೋ ನನ್ನನ್ನು ಹಿಡಿದಿದ್ದೀರಾ ಅಂದರೆ ನಿಮ್ಮ ಹೃದಯದ ಯಾವುದೋ ಮೂಲೆಯಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆ, ನನ್ನ ಬಗ್ಗೆ ಕಾಳಜಿ ಇದೆ. ಅದು ಯಾವುದು ಇಲ್ಲದೆ ಹೋದರೂ ತಾಳಿ ಕಟ್ಟಿರೋ ಹೆಂಡತಿ ಅನ್ನೋ ಫೀಲಿಂಗ್ ಇದ್ದೇ ಇದೆ. ಅದನ್ನು ಬೆಳೆಯೋ ಹಾಗೆ ಮಾಡಬೇಕು. ಸಕ್ಸಸ್, ಸಕ್ಸಸ್, ಯೆಸ್, ಗ್ರೇಟ್ ಸಕ್ಸಸ್. ನೋಡಿದ್ಯಾ ಹರಿ, ಯಾರ್ಯಾರ ಬಾಯಲ್ಲಿ ನೀನೊಬ್ಬ ನಾಲಾಯಕ್ಕೂ ಕೆಲ್ಸಕ್ಕೆ ಬರದೇ ಇರೋನು ಅಂತ ಹೇಳ್ತಿದ್ರು, ಅದೇ ಬಾಯಲ್ಲಿ ಇನ್ ಮುಂದೆ ನೀನು ಬಿಸ್ನೆಸ್ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಯೆಸ್, ಇದು ನಮ್ಗಾಗಿರೋ ಗ್ರೇಟ್ ಸಕ್ಸಸ್ ಹರಿ, ಸಕ್ಸಸ್. ಇದಕ್ಕೆಲ್ಲ ನೀನು ನಿನ್ನ ಪ್ಲ್ಯಾನ್ಗಳ ಕಾರಣ ಕಂಚು. ನಿಂದು ಮಾಸ್ಟರ್ ಮೈಂಡ್ ಕಣೆ ಅಲ್ವೇ, ಚಿಕ್ಕ ಚಿಕ್ಕ ಪ್ಲ್ಯಾನ್ ಮಾಡಿ ಇಷ್ಟು ದೊಡ್ಡ ಕೆಲಸ ಸಾಧಿಸ್ಬಿಟ್ಟೆ. ನನ್ಗೆ ಈಗಲೂ ನಂಬಕ್ಕಾಗ್ತಿಲ್ಲ, ಅವರೊಂದು ನಿಜನೋ ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಕನಸಲ್ಲ ಹರಿ ಇದು, ಕನಸಲ್ಲ, ನನಸು. ಇಷ್ಟು ವರ್ಷದಿಂದ ನನ್ನ ಕನಸಾಗಿತ್ತಲ್ಲ, ಅದು ಈಗ ನನಸಾಗ್ತಾ ಇದೆ. ಇಷ್ಟು ವರ್ಷದ ನನ್ನ ತಪಸ್ಸಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ತಾಳಿದವನು ಬಾಳ್ತಾರೆ ಅಂತಾರಲ್ಲ, ಆ ಮಾತು ಸುಳ್ಳಲ್ಲ.
ನೀನು ಇಷ್ಟು ವರ್ಷದ ತಾಳ್ಮೆಗೆ ಒಂದು ದೊಡ್ಡ ಗೆಲುವೇ ಸಿಕ್ತಿದೆ. ಅಯ್ಯೋ ನನ್ನ ಬಂಗಾರು, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತೀಯ ಅಲ್ವೇ. ಒಂದೇ ಒಂದು ಸಣ್ಣ ಸುಳಿವು ನೀನು ವಿರುದ್ಧವಾಗಿ ಸಿಗಬಾರ್ದು, ಹಾಗೆ ನೋಡ್ಕೊತೀಯ. ನನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣೆ, ಪುಣ್ಯ ಮಾಡಿದ್ದೆ. ಹಾಂ, ನಿನ್ನ ಪ್ಲಾನ್ಗಳಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಧೈರ್ಯ ನನಗೂ ಬಂದಿದೆ. ಈ ಆಸ್ತಿ ಅಂತಸ್ತೆಲ್ಲ ನಮ್ಗೆ ಸಿಕ್ಕೇ ಸಿಗುತ್ತಲ್ವಾ? ನಿಧಾನ ಮಾತಾಡು ಹರಿ, ಗೋಡೆಗಳಿಗೂ ಎಲ್ಲ ಕಿವಿ ಇರುತ್ತೆ, ಅದರಲ್ಲೂ ನಮಗಾಗದೆ ಇರೋ ಕಿವಿಗಳಂತೂ ನಮ್ಮ ಬಾಯಿ ಹತ್ರನೇ ಇರುತ್ತೆ. ನಮ್ಮ ಬಾಯಿ ಚಟಕ್ಕೋಸ್ಕರ ನಾವು ಅಂದ್ಕೊಂಡಿದ್ದೆಲ್ಲ ಹಾಳಾಗಬಾರ್ದಲ್ವಾ? ಈ ದಿನಕ್ಕೋಸ್ಕರನೇ, ಇಂಥ ದಿನಕ್ಕೋಸ್ಕರನೇ ನಾನು ಇಷ್ಟು ವರ್ಷ ಇಷ್ಟು ನೋವು ಸಂಕಟನೆಲ್ಲ ಅನುಭವಿಸ್ಕೊಂಡು ಬಂದಿರೋದು ಹರಿ. ಒಂದೇ ಮನೆ ಸೊಸೆಯಂದ್ರಿಗೆ ಬೇರೆ ಬೇರೆ ಗೌರವ ಮರ್ಯಾದೆ ಕೊಟ್ಟು ನನ್ನ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಗೊತ್ತಾ ನಿನ್ನ ಮನೆಯವರು? ಒಂದೊಂದು ನೋವು ನನಗೆ ಎಷ್ಟು ಕಣ್ಣೀರು ಹಾಕ್ಸಿದೆ ಗೊತ್ತಾ? ಒಂದೊಂದು ನೋವು ನನ್ನ ಮನಸ್ಸಿಗೆ ಎಷ್ಟು ಸಂಕಟ ಕೊಟ್ಟಿದೆ ಗೊತ್ತಾ? ನಿನ್ನ ಮನೆಯವರು ಕೊಟ್ಟಿರೋ ನೋವು ಕಣ್ಣೀರು, ಪ್ರತಿ ಕ್ಷಣ ನಾನೊಬ್ಳು ಅನಾಥೆ ಅನ್ನೋದನ್ನ ನನಗೆ ಎತ್ತಿ ಎತ್ತಿ ತೋರಿಸ್ತಾ ಇತ್ತು. ಅವ್ರು ಕೊಟ್ಟಿರೋ ನೋವಿಗೆ ಬಟ್ಟಿ ಸಮೇತ ಕಣ್ಣೀರು ಹಾಕೋ ಟೈಮು ದೂರ ಇಲ್ಲ ಹರಿ. ನನ್ನ ಒಂದು ಹನಿ ಕಣ್ಣೀರಿಗೆ ಒಬ್ರೊಬ್ರು 100 ಹನಿ ಕಣ್ಣೀರು ಹಾಕ್ಬೇಕು. ಹಾಗೆ ಮಾಡ್ತೀನಿ. ಇವ್ರು ನನಗೆ ಕೊಟ್ಟಿರೋ ಒಂದು ನೋವಿಗೆ 10 ನೋವು ಅನುಭವಿಸ್ಬೇಕು. ಹಾಗೆ ಮಾಡದೆ ಇದ್ರೆ ನನ್ನ ಹೆಸರು ಕಾಂಚನಾನೇ ಅಲ್ಲ. ನೋಡ್ತಾ ಇರು ಹರಿ, ನೋಡ್ತಾ ಇರು. ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂದ್ರೆ ವೇದ್ ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಏನ್ ಮಾಡೋದು? ಈ ಪ್ರಣವ್ ಮಹಿಮಾನ ಹೇಗಪ್ಪ ಅವಾಯ್ಡ್ ಮಾಡೋದು? ನಾವು ಬಂದಿರೋದು ಪಾರ್ಟಿಗಲ್ಲ, ಹನಿಮೂನ್ಗೆ. ಅವ್ರು ಬೇಜಾರಾಗಬಾರ್ದು ಅಂತ ಪಾರ್ಟಿಗೆ ಓಕೆ ಅಂದೆ. ಆದರೆ ನಾನು ನಿಮ್ಮನ್ನು ಪಾರ್ಟಿಗೆ ಹೋಗಕ್ಕೆ ಬಿಟ್ಟರೆ ತಾನೆ? ಹ್ಞೂ, ರೀ ಧನ್ಯಾ. ಧನ್ಯಾ? ಹಾಂ ಹೇಳಿ. ರೀ ನೀರು ನಿಂತೋಯ್ತು ಕಣ್ರಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಬರತ್ತೆ. ಮುಖಕ್ಕೆ ಸೋಪ್ ಹಾಕೊಂಡಿದ್ದೀನಿ ಕಣ್ರಿ, ತುಂಬಾ ಕಣ್ಣು ಉರಿತಾ ಇದೆ. ಬಕೆಟ್ ಅಲ್ಲಿ ನೀರು ತುಂಬಿಕೊಂಡಿಲ್ವಾ ನೀವು? ರೀ ಶವರ್ ಕೆಳಗಡೆ ನಿಂತ್ಕೊಂಡಿದ್ದೀನಿ ಕಣ್ರಿ, ಬಕೆಟ್ ಅಲ್ಲಿ ನೀರು ತುಂಬಿಕೊಂಡಿಲ್ಲ. ಈಗ ತುಂಬಾ ಕಣ್ಣು ಉರಿತಾ ಇದೆ. ಮೊದಲು ಟವಲ್ ಆದ್ರೂ ಕೊಡ್ರಿ, ಮಖ ಒರೆಸ್ಕೋತೀನಿ. ಅಯ್ಯೋ ರಾಮ, ಟವಲ್ ತಗೊಂಡ್ ಹೋಗಿಲ್ವಾ ನೀವು? ಈಗೇನು ಮಾತಾಡ್ತಾ ನಿಂತಿರ್ತೀರಾ, ಇಲ್ಲ ಟವಲ್ ತಂದು ಕೊಡ್ತೀರಾ ನನಗೆ? ಬಂದೇ ಬಂದೇ ಇರಿ, ಬೇಗ ಕಣ್ಣು ಉರಿತಾ ಇದೆ, ಬೇಗ ಬೇಗ. ಟವಲ್ ತಗೊಂಡ್ ಹೋಗೋದಕ್ ಆಗೋದಿಲ್ವಾ ನಿಮ್ಗೆ? ಹಲೋ, ಗಂಡನಿಗೆ ಟವಲ್ ಕೊಡೋದು ಹೆಂಡತಿ ಕರ್ತವ್ಯ ಗೊತ್ತಾ? ಸರಿ ಸರಿ, ಟವಲ್ ತಗೊಳ್ಳಿ. ನೀವೇ ಒಳಗ್ ಬನ್ರಿ. ಆಹಾ, ಇವೆಲ್ಲ ಏನು ಬೇಡ, ಇವಾಗ ಏನ್ ತೆಗಿತೀರೋ ಇಲ್ವೋ? ಅಮ್ಮ ಕಣ್ಣೂರಿತಾ ಇದ್ರಿ, ಬೇಗ ಬನ್ನಿ ಕಣ್ಣೂರಿ. ಮಿಸ್ಟರ್ ವೇದ್, ಈ ಆಕ್ಟಿಂಗ್ ಎಲ್ಲ ಬೇಡ. ಇವಾಗ ಏನ್ ನೀವ್ ತೆಗೆದ್ಬಿಟ್ ಟವಲ್ ಇಸ್ಕೋತೀರೋ, ನಾನ್ ಹೋಗ್ಲ. ಇಲ್ಲ ಇಲ್ಲ ಇಲ್ಲ, ತಗೋತೀನಿ ತಗೋತೀನಿ, ನಾನೇ ತಗೋತೀನಿ. ಧನ್ಯಾ, ಬೆಲ್ ಮಾಡೋರು ಹಾಕಿ ಹೋಗ್ತಾರೆ, ಬನ್ರಿ.
ಎಲ್ರಿ ನಿಮ್ಮ ಗಂಡ ಗೌರವ್